ಪ್ರಿಯಾ. ರಾಜ ಹುಲಿಗೆ ನಿವೃತ್ತಿ ಇಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಚಲವಾದಿ ನಾರಾಯಣ ಸ್ವಾಮಿ ಹೇಳಿದರು. ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೊಡ್ಡವರ ವಿಚಾರ ನಾನು ಮಾತನಾಡಲ್ಲ, ಆದರೆ ಎಲ್ಲರ ಬಗ್ಗೆ ಬಿಎಸ್ವೈ ಯಡಿಯೂರಪ್ಪ ಕಾಳಜಿ ವಹಿಸುತ್ತಾರೆ, ಎಲ್ಲರನ್ನು ಬೆಳೆಸಿದ್ದಾರೆ. ಅದಕ್ಕಾಗಿ ಇನ್ನಷ್ಟು ಪಕ್ಷವನ್ನು ಬೆಳೆಸುವ ಸಲುವಾಗಿ ಆರೋಗ್ಯ ಆಯುಷ್ಯವನ್ನು ದೇವರು ನೀಡಲಿ ಎಂದರು. ಬಿಎಸ್ವೈ ನಮ್ಮ ನಾಯಕರು, ಬಿಎಸ್ವೈ ಪಕ್ಷದಿಂದ ದೂರ ಸರಿಯುವುದಿಲ್ಲ. ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಅಂದರೆ ಮತ್ತೊಂದು ಹೆಸರೇ ಬಿಎಸ್ವೈ ಯಡಿಯೂರಪ್ಪ ಎಂದು ಹೇಳಿದರು. ಈಗ ನಿನ್ನೆ ಬೇರೆ ರೀತಿಯೇ ಹೇಳಿದ್ದಾರೆ, ಅದಕ್ಕೆ ಹೆಚ್ಚು ಇದು ಕೊಡೋದು ಬೇಡ, ಯಾಕಂದ್ರೆ ಅವರು ನಮ್ಮ ನಾಯಕರು, ತೀರ್ಮಾನ ಅವರು. ಹೈಕಮಾಂಡ್ ಅದಕ್ಕೆ ಚೇಂಜ್ ಮಾಡಿದ್ದಾರೆ. ನನಗೆ ಅದರ ಅಷ್ಟು ಮಾಹಿತಿ ಅವರು ದೂರ ಸರಿಯೋ ಪ್ರಶ್ನೆನೇ ಬರೋದಿಲ್ಲ. ಅವ್ರು ರಿಟೈರ್ ಆಗಿದ್ದೀನಿ ಅಂದ್ರೆ ಪಕ್ಷ ಬಿಟ್ಟಿದ್ದೀನಿ ಅಂತ ಹೇಳಿಲ್ಲಲ್ಲ, ಚುನಾವಣೆ ನಿಲ್ಲಲ್ಲ ಅಂತ ಹೇಳ್ಕೊಂಡಿರ್ಬೋದು. ಚುನಾವಣೆ ಬಿಟ್ಟಿದ್ದೆ ಅಂತಂದ್ರೆ ಅಲ್ಲಿಗೆ ಪಕ್ಷ ಬಿಟ್ಟಿದ್ದೀನಿ ಅಂತಲ್ಲ. ಈ ಪಕ್ಷ ಅಂದ್ರೆ ಬಿಜೆಪಿ ಅಂದ್ರೆ ಕರ್ನಾಟಕದಲ್ಲಿ ಮತ್ತೊಂದು ಹೆಸರೇ ಯಡಿಯೂರಪ್ಪ. ಈಗ ಲಿಂಗಾಯತ ನಾಯಕರನ್ನ ಸರಿಯಾಗಿ ಇರ್ಬೋದು, ಅವರೇ ಆಗ್ಲಿ, ನಮ್ಮಲ್ಲಿ ಸೀನಿಯರ್ ಅವರೇ ಅಲ್ವಾ, ಆಗೋದಿದ್ರೆ ಅವ್ರಿಗೆ ಮೊದಲನೇ ಆಗ್ತಿತ್ತು. ಸರಿ, ಯಡಿಯೂರಪ್ಪ ದಾರಿ ಮಾಡಿಕೊಟ್ರ ಅಂತ ಹೇಳೋದಕ್ಕೆ ಈಗ ಚುನಾವಣೆ ಇದು ನಿವೃತ್ತ ಆಗ್ತಿದೆ ಅಂತ ಹೇಳ, ಅವರಾಗೆ ದಲಿತರಿಗೆ ಸಹಾಯ ಆಗಲಿಕ್ಕೆ ದಾರಿ ಮಾಡಿಕೊಡ್ತಿದ್ದಾರೆ. ಇಲ್ಲ, ಆ ವಿಚಾರನ ದೊಡ್ಡವ್ರ ಮಾತು ನಾನು ಹೇಳಕ್ ಹೋಗುದಿಲ್ಲ, ಯಾಕಂತಂದ್ರೆ ಅವರನ್ನ ಕೇಳಬೇಕು. ಅವರು ಬಹಳ ಹಿರಿಯರು, ನಮ್ಮಲ್ಲಿ ಎಲ್ಲರ ಬಗ್ಗೆ ಕಾಳಜಿ ಇರ್ತಕ್ಕಂತ, ಎಲ್ಲರನ್ನು ಬೆಳೆಸ್ತಕ್ಕಂತ ಒಂದು ಇದು ಇರೋದು ಮಾನ್ಯ ಯಡಿಯೂರಪ್ಪನವರು. ಯಡಿಯೂರಪ್ಪನವರು ಅದನ್ನೆಲ್ಲರನ್ನೂ ಜೊತೆಯಲ್ಲಿ ಇಟ್ಕೊಂಡು ಇದುವರೆಗೂ ಬೆಳೆಸಿದ್ದಾರೆ. ಅವರೇನು ನಿವೃತ್ತಿ ಅಂತ ಹೇಳೋ ಆ ಥರದಲ್ಲಿ ಹೇಳದೆ ಅದೇನು ನಿವೃತ್ತಿ ಅಲ್ಲ ಅನ್ನೋದನ್ನು ಮೊನ್ನೆ ಹೇಳಿದ್ದಾರೆ. ಅವರಿಗೆ ಇನ್ನಷ್ಟು ಆರೋಗ್ಯ ಅದೆಲ್ಲ ಕೊಡಲಿ, ಇನ್ನೂ ಈ ಪಕ್ಷವನ್ನು ಸಂಘಟನೆ ಮಾಡೋದು, ಯಾಕಂತಂದ್ರೆ ಅವರು ನಮ್ಮಲ್ಲಿ ಒಂದು ನಿಷ್ಠಾವಂತ ನಾಯಕರು, ನಮ್ಮೆಲ್ಲರನ್ನು ಜೊತೆಯಲ್ಲಿ ತಗೊಂಡವರು. ನಿರಂತರ ಸುದ್ದಿಗಾಗಿ ಪ್ರಜಾರತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.